ಏನ್ ಮಾಡ್ತೀನಿ ಅಂತ ಹೇಳ್ತಾರೆ ಸಿ ಎಂ ಆಗಿ ಏನ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ ಅವರು. ಇನ್ನೊಂದು ಹತ್ತು ಲುಲ್ಲುಮಲ್ ಕಟ್ಟಕ ಜನಗಳ ಜೀವನ ಕಟ್ಟಲಿಕ್ಕೋ ಇಲ್ಲ ಇನ್ನೊಂದು ಹತ್ತು ಲುಲ್ಲುಮಲ್ ಕಟ್ಟಲಿಕ್ಕೋ ಅವ್ರು ಕೇಳ್ತಾರದು ಅಧಿಕಾರನ ಇದು ಕೇಳ್ತೀನಿ. ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮವರೇ, ಎಲ್ಲರೂ ಎಲ್ಲರೂ ಕನ್ನಡಿಗರೇ, ಕಣ್ಣಿ ಇದು ಕರ್ನಾಟಕ ರಾಜ್ಯ ಮಣ್ಣಿನ ಮಕ್ಕಳೇ ಎಲ್ಲರೂ, ಎಲ್ಲರೂ ಮಣ್ಣಿನ ಮಕ್ಕಳೇ ಇಲ್ಲ ಅಂತ ಹೇಳಿದ್ನ. ಆದರೆ ಆ ಮಣ್ಣಿನ ಮಕ್ಕಳಲ್ಲೂ ತರತರವರಿ ಇದೆ. ಆ ಮಕ್ಕಳು ಒಬ್ಬೊಬ್ಬರು ಒಂದು ಈಗ ಐದು ಬೆರಳು ಒಂದೇ ಥರ ಇರಲ್ಲ, ಒಂದೇ ಇದಿಲ್ಲ. ಮಣ್ಣಿನ ಮಕ್ಕಳು ಅಷ್ಟೇ, ಎಲ್ಲರೂ ಒಂದೇ ಗುಣ ಇರಲ್ಲ. ಯಾವ್ಯಾವ ಗುಣ ಯಾರ್ಯಾರಲ್ಲಿದೆ ಅದನ್ನ ನೋಡಿ ತೀರ್ಮಾನ ಜನ ತಗೋತಾರೆ. ಈ ಬಾರಿ ಎಷ್ಟು ದಿವಸ ಇರುತ್ತೆ ಅನ್ನೋದನ್ನ ಚುನಾವಣೆ ಅಂತ ಪ್ರೂವ್ ಮಾಡೋಣಂತೆ. ಈ ಮುಂದಿನ 2023 ಮೇ ಚುನಾವಣೆ ಯಾವ ಸರ್ಕಾರ ಎಷ್ಟು ದಿನ ಇರುತ್ತೆ ಅನ್ನೋದು ಅಶೋಕಲ್ಲ ಬರೆಯೋದು, ಆ ದೇವ್ರು ಬರೀತಾನೆ ಈ ಸಲ 5 ವರ್ಷ ಸರ್ಕಾರ ಯಾವ ರೀತಿ ಇರಬೇಕು ಅಂತ. ಅದು ದೈವ ಸಂಕಲ್ಪ, ಹಲವಾರು ಸಾಧುಗಳ ಸಂಕಲ್ಪ ಆಶೀರ್ವಾದ ಅದು. ಅದರಿಂದ ಈ ಬಾರಿ ದೇವೇಗೌಡರ ಕುಟುಂಬದಲ್ಲಿ, ದೇವೇಗೌಡರ ಕುಟುಂಬ ಆದರೆ ನಾನು ಅನ್ಕೊಂಡಿರೋದು ರಾಜ್ಯದ 6.5 ಕೋಟಿ ಜನತೆಯು ನನ್ನ ಕುಟುಂಬ. ನನ್ನ ಮುಂದೆ ಬರ್ತಕ್ಕಂಥ ಜನ ಏನಿದ್ದಾರೆ ಬೆಳಗ್ಗೆ ಎದ್ದು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ. ನಾನು ಅವ್ರನ್ನ ಯಾವ ಜಾತಿ ಅಂತ ಕೇಳಲ್ಲ, ನಿಮ್ಮ ಕಷ್ಟ ಏನಪ್ಪ ಅಂತ ಕೇಳಿ ಆ ಕಷ್ಟಕ್ಕೆ ಪರಿಹಾರ ಕೊಡೋನು, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ, ಆ ರೀತಿ ಬಂದಿದ್ದಾರೆ. ಈ ದೇವೇಗೌಡರ ಕುಟುಂಬ ಅನ್ನೋದು ಈ ನಾಡಿನ 6.5 ಕೋಟಿ ಕನ್ನಡಿಗರೇನಿದ್ದಾರೆ ಎಲ್ಲರೂ, ಈ ಒಂದು ಕನ್ನಡಿಗರ ಕುಟುಂಬ ಏನಿದೆ, ಈ ಕನ್ನಡಿಗರ ಕುಟುಂಬದಲ್ಲೇ ಈ ಬಾರಿ ಸರ್ಕಾರ ರಚನೆ ಆಗ್ತಕ್ಕಂಥದ್ದು ದೇವ ಪ್ರೇರೇಪಣೆ ಇದೆ. ಹಾಸನ ಜಿಲ್ಲೆ ಪ್ರವಾಸ ಮಾಡ್ತಿದ್ದೀರಿ, ನಿಮ್ಮೆಲ್ಲ ಕುತೂಹಲಕ್ಕೆ ನೀವೇನು ಬಯಸಿದ್ದೀರಿ, ಏನು ಅಭ್ಯರ್ಥಿ ಆಗಬೇಕು ಅಂತ ಕಾರ್ಯಕರ್ತರು ಬಯಸಿದ್ದಾರೆ, ಮಾಧ್ಯಮದ ಸ್ನೇಹಿತರು ಸಹ ಬಯಸಿದ್ದೀರಿ. ಯಾಕೆಂದ್ರೆ ನೀವು ಹೊರಗೆ ಹೇಳೋಕ್ಕಾಗಲ್ಲ ಕೆಲವು ವಿಷಯ, ನೀವು ಒಳಗೆ ಇಟ್ಕೊಂಡಿದ್ದೀರಿ ಯಾರಾಗಬೇಕು ಅಂತ ಹೇಳಿ, ಆ ರೀತಿಯ ತೀರ್ಮಾನವೇ ಮಾಡ್ತೀವಿ. ಎರಡನೇ ಪಟ್ಟಿ ಸದ್ಯದಲ್ಲೇ ಮಾಡ್ತೀವಿ, ಸದ್ಯದಲ್ಲೇ ಇನ್ನೊಂದು ಕೆಲವೇ ದಿನಗಳಲ್ಲಿ ಮಾಡ್ತೀವಿ. ಯಾರವನದು ಯಾವುದು ಪೋಲಿಯೋ, ಅವ್ಯಾವ ಪೋಲಿಯೋ ಮುಂಡೆ ಅವಕ್ಕೆಲ್ಲ ಉತ್ತರ ಕೊಡಲ್ಲ, ಪದ ಅವರು ಬಳಸ್ಬೇಕಾದ ಅವಕ್ಕಷ್ಟೇ. ಎಲ್ಲಿದ್ದ ಅವನು, ಯಾವ ಪಾರ್ಟಿಯಿಂದ ಬಂದ ಅಧಿಕಾರಿ ಇದಕ್ಕೆ ಶಾಸಕನಾಗಿ, ಆ ಲೂಟಿ ಮಾಡಿರೋದೇನು ಅಂಥವಕ್ಕೆಲ್ಲ ನಾನು ಉತ್ತರ ಕೊಡಲ. ಅವನು ನನ್ನ ಲೆಕ್ಕ ಲೆವೆಲ್ಗೆ ಬರೋವೇ ಇಲ್ಲ ಅವು, ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ, ಬನ್ನಿ.